ಈಗ ಕಾಂಗ್ರೆಸ್ಗೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ ಇನ್ನಿಬ್ರು ಕಾಂಗ್ರೆಸ್ ಲೀಡರ್ ಜೊತೆನಲ್ಲಿ ದಿವ್ಯಾ ಹಾಗರಗಿ ಇರುವಂತಹ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ ಇನ್ನಿಬ್ರು ಯಾರು ಶಾಮ್ನೂರು ಶಿವಶಂಕರಪ್ಪನವರು ಅವ್ರ ಜೊತೆ ಇರತಕ್ಕಂಥ ಫೋಟೋ ಈಶ್ವರ ಖಂಡ್ರೆ ಕೆಪಿ ಸಿ ಕಾರ್ಯಾಧ್ಯಕ್ಷ ಅವ್ರ ಜೊತೆ ಇರತಕ್ಕಂಥ ಫೋಟೋ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಈಶ್ವರ ಖಂಡ್ರೆ ಅವರ ಪಕ್ಕದಲ್ಲಿ ಇರ್ತಕ್ಕಂಥ ಫೋಟೋ ಶಾಮನೂರು ಶಿವಶಂಕರಪ್ಪನವ್ರ ಜೊತೆನಲ್ಲಿ ಇರ್ತಕ್ಕಂಥ ಫೋಟೋ ಮೊದಲಿಗೆಲ್ಲ ಬಿಜೆಪಿ ನಾಯಕರು ಸಿ ಟಿ ರವಿ ಮತ್ತು ಅರಗ ಜ್ಞಾನೇಂದ್ರ ಅವ್ರ ಜೊತೆ ಇದ್ದ ಫೋಟೋನ ಕಾಂಗ್ರೆಸ್ ರಿಲೀಸ್ ಮಾಡಿತ್ತು ಸೊ ಇವರು ನೇರವಾಗಿ ಬಿ ಜೆ ಪಿಯ ಲೀಡರ್ ಲೀಡರ್ ಅಂತ ಹೇಳ್ತಾ ಇದ್ರು ಬಿ ಜೆ ಪಿಯವರು ಇವ್ರಿಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂದರು ಈಗ ಬಿ ಜೆ ಪಿಯವರೇ ಮತ್ತಷ್ಟು ಫೋಟೋಗಳನ್ನು ಬಿಡ್ತಾ ಇದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಜೊತೆ ದಿವ್ಯಾ ಹಾಗರ್ಗೆ ಫೋಟೋ ಇದೆ ಶಾಮನೂರು ಶಿವಶಂಕರಪ್ಪನವ್ರ ಜೊತೆಯಲ್ಲಿದೆ ಈಶ್ವರ ಖಂಡ್ರೆ ಅವ್ರ ಜೊತೆಯಲ್ಲಿದೆ ಈಗೇನು ಹೇಳ್ತೀರಾ ಅದೇ ಈಗ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ನಮಗೂ ನೋಟಿಸ್ ಕೊಡಲಿ ನಾವು ಉತ್ತರ ಕೊಡ್ತೀವಿ ನಾವು ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಹಾಗೆ ಹೇಳ್ಕೊಬೇಕೇ ಹೊರತು ರಾಜಕಾರಣಿಗಳು ಅಂತಂದ್ರೆ ಯಾರೋ ಎಲ್ಲೋ ಯಾವ್ದೋ ಫಂಕ್ಷನ್ ಅಲ್ಲಿ ಫೋಟೋ ತೆಗೆಸ್ಕೊಂಡಿರ್ತಾರೆ ಈ ನಡುವೆ ಮೂರೇ ದಿನಕ್ಕೆ ಮೆತ್ತಗಾಗಿದ್ದಾನೆ ಪಿ ಎಸ್ ಐ ಹಗರಣದ ಕಿಂಗ್ ಪಿನ್ ಮೂರೇ ದಿನಕ್ಕೆ ಮೆತ್ತಗಾಗಿದ್ದಾರೆ ಪಿ ಎಸ್ ಐ ಹಗರಣದ ಕಿಂಗ್ ಪಿನ್ ಡಿ ಆರ್ ಪಾಟೀಲ್ ಸಾರಿ ರುದ್ರಗೌಡ ಪಾಟೀಲ್ ನಿನ್ನೆವರೆಗೆ ದರ್ಪ ದೌಲತ್ತು ದಿಮಾಗ್ ತೋರಿಸ್ತಾ ಇದ್ರು ಈ ರುದ್ರಗೌಡ ಪಾಟೀಲ್ ಚಂದ ನ್ಯೂಸ್ನಾಗ ತೋರಿಸ್ರಿ ನನ್ನ ಅಂತ ಆರ್ ಡಿ ಪಾಟೀಲ್ ಹೇಳಿದ್ದು ಇವತ್ತು ಮಾತ್ರ ಹಣ ಸುದ್ದಿ ಮಾಡಬೇಡ್ರಿ ಸಾಕಾಗ್ತಿದೆ ಸಾಕಣ್ಣ ಭಯ ಆಗ್ತಿದೆ ಬಿಟ್ಬಿಡ್ರಿ ಅಂತ ಆರ್ ಡಿ ಪಾಟೀಲ್ ಈಗಾಗಲೇ ಮೂರೇ ದಿನಕ್ಕೆ ಮೆತ್ತಗಾಗಿದ್ದಾರೆ ಜಾಮೀನು ಸಿಕ್ಕ ಮೇಲೆ ನಾನೇ ರಿಯಾಕ್ಷನ್ ಕೊಡ್ತೀನಿ ಈಗ ಮಾತ್ರ ಸುದ್ದಿ ಮಾಡಬೇಡ್ರಿ ನಿನ್ನ ಕೈ ಮುಗಿತೀನಿ ಅಂತ ಉಲ್ಟಾ ಹೊಡಿತಾ ಇದ್ದಾರೆ ಅಂದರೆ ಅಲ್ಲಿಗೆ ಎಷ್ಟರ ಮಟ್ಟಿಗೆ ಪೊಲೀಸರು ಇಂಟ್ರೋಗೇಟ್ ಮಾಡಿರ್ಬೋದು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಮೂರೇ ದಿನ ಮೊದಲೆಲ್ಲ ಏನು ದೌಲತ್ತು ಅಯ್ಯೋ ನಾನೇನು ಮಾಡಿಲ್ಲ ನನ್ನನ್ನು ಚೆಂದ ತೋರಿಸ್ತೀರ ಟಿ ವಿನಾಗ ತೋರಿಸಿ ಅಂತೆಲ್ಲ ಮಾತನಾಡಿದರು ಯಾರು ಇದೇ ರುದ್ರಗೌಡ ಪಾಟೀಲ್ ಈಗ ಮಾತ್ರ ನನ್ನ ಟಿ ವಿನ ಹಾಕಿ ತೋರಿಸ್ಬೇಡ್ರಿ ಭಯ ಹಾಕೈತ್ರಿ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಕಾಲ ಹೇಗೆ ಬದ್ಲಾಗತ್ತೆ ನೋಡಿ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ ಪ್ರವೀಣ್ ಈಗ ಮೂರು ದಿನಕ್ಕೆ ಏಕಾಏಕಿ ರುದ್ರಗೌಡ ಪಾಟೀಲ್ರು ಇಷ್ಟೊಂದು ಮೆತ್ತಗಾಗೋದಕ್ಕೆ ಏನು ಕಾರಣ ಅರವಿಂದ್ ಕಳೆದ ಮೂರು ದಿನಗಳ ಹಿಂದೆ ಒಂದು ಬಂಧನವಾದಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಭಿಟ್ಟಿಯಾಗಿ ಪ್ರಚಾರ ಕೊಡ್ತಾ ಇದ್ದೀರಾ ಕೊಡಿ ಪ್ರಚಾರ ಅಂತೇಳಿ ಒಂದು ಬಿಲ್ಡಪ್ ಅನ್ನು ಕೊಟ್ಟಂತಹ ಬಿಲ್ಡಪ್ ರಾಜ ಈಗ ಮೂರು ದಿನಗಳ ಬಳಿಕ ಸಂಪೂರ್ಣವಾಗಿ ಬದಲಾಗಿದ್ದು ಮಾಧ್ಯಮಗಳ ಮುಂದೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ಸುದ್ದಿಗಳನ್ನು ಮಾಡಬೇಡ್ರಿ ದಯಮಾಡಿ ಇಷ್ಟಕ್ಕೆ ನಿಲ್ಲಿಸ್ಬಿಡಿ ಅಣ್ಣ ಅಂತ ಹೇಳಿ ಮಾಧ್ಯಮಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಈ ಆರ್ ಡಿ ಪಾಟೀಲ್ ಈ ಹಿಂದೆ ನಡೆದಂತಹ ಎಲ್ಲಾ ಅಕ್ರಮದಲ್ಲೂ ಕೂಡ ಪೊಲೀಸ್ ಠಾಣೆಗಳಲ್ಲಿ ಅಲ್ಲೇ ಒಂದು ಸೆಟಲ್ಮೆಂಟ್ ಮಾಡಿಕೊಂಡು ಪ್ರಕರಣದಿಂದ ಹೊರ ಬರ್ತಾ ಇದ್ದ ಅದೇ ರೀತಿಯಾಗಿ ಈ ಒಂದು ಪ್ರಕರಣದಲ್ಲೂ ಕೂಡ ಐ ಡಿ ಅಧಿಕಾರಿಗಳಿಗೆ ಏನಾದರೂ ಆಸೆ ಆಮಿಷ ತೋರಿಸಿ ಈ ಒಂದು ಪ್ರಕರಣದಿಂದ ಹೊರಗಡೆ ಬರ್ತೀನಿ ಅಲ್ಲಿವರೆಗೂ ಕೂಡ ಮೂರ್ನಾಲ್ಕು ದಿನಗಳ ಕಾಲ ಒಂದು ಮಾಧ್ಯಮಗಳಲ್ಲಿ ನನ್ನ ಹೆಸರು ವಿಡಿಯೋ ಎಲ್ಲ ಬರುತ್ತೆ ಅಂತ ಈ ಒಂದು ಬಿಟ್ಟಿ ಪ್ರಚಾರಕ ತಿಳ್ಕೊಂಡಿದೆ ಆದ್ರೆ ಯಾವಾಗ ಆರ್ ಡಿ ಪಾಟೀಲ್ ಬಂಧನವಾಗ್ತಾನೆ ಬಂಧನವಾದ ಬಳಿಕ ಈತನ ಪಿನ್ ಟು ಪಿನ್ ಅಂದ್ರೆ ಈ ಒಂದು ಪಿ ಎಸ್ ಐ ನೇಮಕಾತಿ ಪ್ರಕರಣ ಅಷ್ಟೇ ಅಲ್ಲ ಈತ ಈ ಹಿಂದೆ ಮಾಡಿದಂತಹ ಡಬ್ಲ್ಯೂ ಡಿ ಅಕ್ರಮ ನೇಮಕಾತಿ ಆಗಿರ್ಬೋದು ಅದಕ್ಕಿಂತ ಮುಂಚೆ ಮಾಡಿದಂತಹ ಡಿ ಎ ನೇಮಕಾತಿ ಸೇರಿದಂತೆ ಸರಣಿ ಇವನು ಏನೆಲ್ಲ ಮಾಡಿದ್ದಾನೆ ಒಂದು ಈ ಒಂದು ಅಕ್ರಮಗಳು ಆ ಎಲ್ಲ ಒಂದು ಸುದ್ದಿಗಳು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದಿದ್ದನ್ನು ತಿಳಿದಂತ ರುದ್ರಗೌಡ ಪಾಟೀಲ್ ಇನ್ನು ಪ್ರಸಾರ ಆಗ್ತಾ ಇದ್ದಿದ್ದೇ ಆದರೆ ಇಡೀ ನನ್ನ ಜನ್ಮ ಜಾಲಾಡ್ತಾರೆ ಮಾಧ್ಯಮದವರು ಅನ್ನೋ ಏಕೈಕ ಕಾರಣಕ್ಕಾಗಿ ಇವತ್ತು ಏನಂದ್ರೆ ದಯಮಾಡಿ ಬಿಟ್ಬಿಡಿ ಅಣ್ಣ ಅಂತ ಮಾಧ್ಯಮಗಳಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ